ಹಣ್ಣು ತಿರುಳು ತೆಗೆಯುವ ಕಾರ್ಖಾನೆಯನ್ನು ಸ್ಥಾಪಿಸುವುದು ಹಾಗೂ ಮಾವು ಮಹಾಮಂಡಳಿಗೆ ಸರ್ಕಾರದಿಂದ ಹೆಚ್ಚು ಹಣ ಬಿಡುಗಡೆ ಮಾಡುವುದರ ಕುರಿತು ಮಾವು ಬೆಳೆಗಾರರು ಹಾಗೂ ಮಾರಾಟಗಾರರ ಸಂಘದ ವತಿಯಿಂದ ಕೋಲಾರದ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವ ಪ್ರದೇಶ, ಅಂದರೆ ಸರಿಸುಮಾರು 50,000 ಹೆಕ್ಟೇರ್ನಲ್ಲಿ 8-10 ಲಕ್ಷ ಟನ್ಗಳಷ್ಟು ಮಾವಿನ ಕಾಯಿಗಳನ್ನು ಬೆಳೆಯುತ್ತಿದ್ದು, ಜಿಲ್ಲೆಯಲ್ಲಿ ಯಾವುದೇ ಮಾವಿನ ಹಣ್ಣು ಸಂಸ್ಕರಣಾ ಘಟಕಗಳು ಇಲ್ಲದೆ ಪಕ್ಕದ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ಸಂಸ್ಕರಣಾ ಘಟಕಗಳನ್ನು ಅವಲಂಬಿಸಬೇಕಾಗಿದೆ. ಈ ಭಾಗದ ರೈತರು ತುಂಬಾ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಆದರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪ್ರತಿ ವರ್ಷ 5 ಲಕ್ಷ ಟನ್ಗಳಷ್ಟು ಮಾವು ಮತ್ತು 2-3 ಟನ್ಗಳಷ್ಟು ಟೊಮೆಟೋ ಹಣ್ಣನ್ನು ಸಹ ಬೆಳೆಯುತ್ತಿದ್ದಾರೆ. ಆದ್ದರಿಂದ ದಯವಿಟ್ಟು ಈ ಸಲದ ಬಜೆಟ್ನಲ್ಲಿ ಕನಿಷ್ಠ 2 ಹೆಕ್ಟೇರ್ ಮಾವು ಸಂಸ್ಕರಣಾ ಘಟಕಗಳನ್ನು ಘೋಷಿಸಿ ಸ್ಥಾಪಿಸಿದರೆ ಸರ್ಕಾರ ಕೋಲಾರ ಜಿಲ್ಲೆಯ ರೈತರ ಏಳಿಗೆಗೆ ಸ್ಪಂದಿಸುವುದಂತಾಗುತ್ತದೆ ಎಂದು ತಿಳಿಸಿದ್ದಾರೆ. ಪತ್ರಕರ್ತ ಮಿತ್ರರೇ, ಈಗ ಅನೇಕ ವರ್ಷಗಳಿಂದ ನಾವು ಯಥೇಚ್ಛವಾಗಿ ಇಡೀ ಭಾರತ ದೇಶದಲ್ಲಿ ಗುರುತಿಸುವಂತಹ ಹಣ್ಣಿನ ಬೆಳೆಗಾರರಲ್ಲಿ ಹಣ್ಣುಗಳ ರಾಜನಾದ ಮಾವಿನ ಬೆಳೆಯನ್ನು ಅತಿ ಹೆಚ್ಚಿಗೆ ಬೆಳೆಯುತ್ತಿರುವ ಜಿಲ್ಲೆ ನಮ್ಮ ಕೋಲಾರ ಜಿಲ್ಲೆ ಆಗಿದ್ದು, ಇಲ್ಲಿವರೆಗೂ ಎಲ್ಲ ಸರ್ಕಾರಗಳು ಕೋಲಾರ ಜಿಲ್ಲೆಯನ್ನು ಕಡೆಗಣ್ಯ ಮಾಡ್ತಾನೆ ಬಂದಿದೆ, ಮಾವು ಬೆಳೆಗಾರರನ್ನು ಕಡೆಗಣ್ಯ ಮಾಡ್ತಾನೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 10 ಲಕ್ಷ ಟನ್ಗಳಷ್ಟು ಮಾವನ್ನು ನಾವು ಬೆಳೆಯುತ್ತಿದ್ರು. ಅದಕ್ಕೆ ಬೇಕಾದಂತಹ ಕಾರ್ಖಾನೆಗಳು ನಮ್ಮಲ್ಲಿ ಇಲ್ಲದ ಕೊರಗು ನೀಗಿಸಲು ಯಾವುದೇ ಸರ್ಕಾರದಿಂದ ಸಾಧ್ಯವಾಗಲಿಲ್ವ ಅಥವಾ ಮನಸ್ಸು ಮಾಡಲಿಲ್ವ? ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಂದು ಕರೆಯಲಾಯಿತು. ನಾವು ಇಲ್ಲಿವರೆಗೂ ಎಲ್ಲ ಸರ್ಕಾರಗಳಿಗೂ, ಎಲ್ಲ ಮುಖ್ಯಮಂತ್ರಿಗಳಾದ ಚೇಂಜ್ ಆದಾಗಲೂ, ತೋಟಗಾರಿಕಾ ಸಚಿವರು ಬಂದಾಗಲೂ ಅನೇಕ ಸಲ ನಮ್ಮ ಬೇಡಿಕೆಗಳನ್ನಿಟ್ಟು ನಮ್ಮಲ್ಲಿ ಹಣ್ಣು ತಿರುಳು ತೆಗೆಯುವ ಕಾರ್ಖಾನೆಗಳು ಇಲ್ಲದೆ ನಾವು ತುಂಬ ಪರದಾಡುವಂತಾಗಿದೆ. ತಮಗೆಲ್ಲರಿಗೂ ತಿಳಿದಿರುವಂತೆ 2018ರಲ್ಲಿ ಮಾವಿನ ಬೆಲೆ ತೀವ್ರವಾಗಿ ಕುಸಿತ ಕಂಡು ಬರೀ 2,000 ರೂಪಾಯಿ 3,000 ರೂಪಾಯಿ ಮಾವಿಗೆ ಬಿಕರಿಯಾಗಿ ಅವತ್ತು ನಾವು ಕಾಯಿ ಕಿತ್ತು ಮಾರ್ಕೆಟ್ಗೆ ಹಾಕದಂತಹ ಹಣನೂ ಸಹ ರೈತರಿಗೆ ಬಂದರೆ ತುಂಬ ತೊಂದರೆಯನ್ನು ಅನುಭವಿಸಿದಂಥ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕಾರದಿಂದ ಅವತ್ತು ನಾವು ಹೋರಾಟಗಳನ್ನು ಹಮ್ಮಿಕೊಂಡು ಮಾನ್ಯ ಮುಖ್ಯಮಂತ್ರಿ, ಈಗಿನ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಅವತ್ತು ಅಧಿಕಾರದಲ್ಲಿದ್ದು ತನ್ನಿಗೆ 2,000 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಅವತ್ತು ರೈತರಿಗೆ ಅವತ್ತು ನೆರವಾಗಿ ಬಂದರು. ಅವತ್ತಿನ ದಿನದಲ್ಲಾದ ಒಂದು ಘಟನೆಯನ್ನು ನಾವು ಮೆಲುಕು ಹಾಕೋದಾದ್ರೆ ಪಕ್ಕದ ನಮ್ಮಲ್ಲಿ ಬೆಳೆದಂಥ ಎಲ್ಲ ಮಾವಿನಕಾಯಿಗಳನ್ನಂದ್ರೆ ತೋತಾಪುರಿ, ಬಾದಾಮಿ ಮತ್ತು ಸೇಂದೂರ ಹಣ್ಣುಗಳನ್ನು ಪಕ್ಕದ ರಾಷ್ಟ್ರಗಳಾದ ಆಂಧ್ರಪ್ರದೇಶ್ ಮತ್ತು ತಮಿಳುನಾಡಿಗೆ ನಾವು ಹೆಚ್ಚಿಗೆ ಸರಬರಾಜು ಆಗ್ತಾ ಇರೋದು. ಅಲ್ಲೇ ಫ್ಯಾಕ್ಟ್ರಿಗಳು ಇರೋದ್ರಿಂದ, ನಮ್ಮಲ್ಲಿ ಕಾರ್ಖಾನೆಗಳು ಇಲ್ಲದೇ ಇರೋದ್ರಿಂದ ಅಲ್ಲಿಗೆ ನಾವು ಸಪ್ಲೈ ಮಾಡ್ತಾ ಇದ್ದಾಗ ಆಂಧ್ರದ ಜಿಲ್ಲಾಧಿಕಾರಿಗಳೊಬ್ರು, ಚಿತ್ತೂರು ಜಿಲ್ಲಾಧಿಕಾರಿಗಳು ಏನ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ಕರ್ನಾಟಕದ್ದು ಮತ್ತೆ ಶ್ರೀನಿವಾಸಪುರ ಕೋಲಾರ ಜಿಲ್ಲೆಯಿಂದ ಮಾವನ್ನ ತೆಗೆದುಕೋಬಾರ್ದು, ನಮ್ಮಲ್ಲಿರ್ತಕ್ಕಂಥ ಮಾವನ್ ಮಾತ್ರ ತಗೋಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸ್ತಾರೆ. ಅದೆಲ್ಲದೂ ಗೊತ್ತಿರ್ತಕ್ಕಂಥ ವಿಷಯ. ಆವಾಗ ನಮಗೆ ತುಂಬಾ ತೊಂದರೆ ಆಗಿದ್ದು, ಆವಾಗ ನಾವು ಹೋರಾಟಗಳನ್ನೆಲ್ಲ ಮಾಡಿ ಸರ್ಕಾರದಿಂದ ಬೆಂಬಲ ಬೆಲೆ ಪಡೆದಿದ್ದು, ಆ ಬೆಂಬಲ ಬೆಲೆನೂ ಸಾಲಲಿಲ್ಲ, ಆದ್ರೂ ಏನೋ ಒಂದು ಹಸಿವಾದ ಅನ್ನೋದಕ್ಕೂ ತನ್ನ ಕೊಟ್ಟಂಗೆ ಅವತ್ತು ಸರ್ಕಾರ ಕೊಟ್ಟರು, ಅದನ್ನೇ ನಮಗೆ ಸಂತೋಷದಿಂದ ಸ್ವೀಕರಿಸಿ ಸುಮ್ಮನಾಗ್ತದೆ.